ಬೆಂಗಳೂರು ಕೇಂದ್ರದ ಕನ್ನಡ ಕಾರ್ಯಕ್ರಮ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನವನ್ನ ಕೇಳಿಸ್ತಾ ಇದ್ದೀವಿ. ಇದರಲ್ಲಿ ಡಾಕ್ಟರ್ ಡಿ ವಿ ಗುಂಡಪ್ಪ ಅವರನ್ನ ಪತ್ರಿಕಾ ಜೀವನ ಮತ್ತು ಸಾಹಿತ್ಯ ಜೀವನ ಇವುಗಳ ನಡುವಿನ ಅಂತರವನ್ನು ಕುರಿತು ಮಾತಾಡಿಸ್ತಾ ಇದ್ದಾರೆ ಶ್ರೀ ಎನ್ ಎಸ್ ಸೀತಾರಾಮ್ ಶಾಸ್ತ್ರಿಗಳು. ನಮಸ್ಕಾರ ಡಾಕ್ಟರ್ ಗುಂಡಪ್ಪನವರೇ. ನಮಸ್ಕಾರ ಶಾಸ್ತ್ರಿಗಳೇ, ಬನ್ನಿ ಬನ್ನಿ. ತಾವು ಸಾಹಿತ್ಯದಲ್ಲಿ, ಪತ್ರಿಕೋದ್ಯಮದಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಭಾಷೆಗಳಲ್ಲೂ ಸವಿಸಾಚಿಗಳಾಗಿದ್ದೀರಿ. ಈ ಶತಮಾನ ಪ್ರಾರಂಭವಾದ ಕಾಲದಿಂದ ತಮಗೆ ಕಾವ್ಯ ಪ್ರಿಯ, ಶಾಸ್ತ್ರ ಮುಖ್ಯ. ತಾವು ಧೀಮಂತ ಕವಿಗಳು, ಗದ್ಯಾಚಾರ್ಯರು. ಕನ್ನಡ ಜಿಜ್ಞಾಸೆಯ ಕಸರತ್ ಮಾಡಿ ಸರ್ವಾಂಗ ಸಂಪುಷ್ಟವಾಗಬೇಕು ಅಂತ ತೋರಿಸಿಕೊಟ್ಟಿದ್ದೀರಿ. ಲೇಖಕರಿಗೆ ಪ್ರಮಾಣವಾಗುವ ಹಾಗೆ ಸಾಹಿತ್ಯದ, ಪತ್ರಿಕೋದ್ಯಮದ ನಿಗದಿಗಳನ್ನು ಹಾಕಿಕೊಟ್ಟಿದ್ದೀರಿ. ತಾವು ಸಾಹಿತ್ಯಕ್ಕೆ ಯಾವಾಗ, ಹೇಗೆ, ಯಾವ ಉದ್ದೇಶ ಸಾಧನೆಗಾಗಿ ಪ್ರವೇಶಿಸಿದಿರಿ? ಶಾಸ್ತ್ರಿಗಳೇ, ಬಹಳ ದೊಡ್ಡ ದೊಡ್ಡ ಪದಗಳನ್ನು ಹಾಕಿಬಿಟ್ಟಿದ್ದೀರಿ. ಉತ್ಪ್ರೇಕ್ಷೆ ಮಾಡಿದ್ದೀರಿ. ಉತ್ಪ್ರೇಕ್ಷೆ ಮಾಡಿದ್ದೀನಿ ಎಂಬುದು ಕೂಡ ನಿಮಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ನಿಮ್ಮ ಅಭಿಮಾನ. ನನ್ನ ಸ್ವಂತ ದೃಷ್ಟಿಯಿಂದ ನಾನು ಈ 62 ವರ್ಷ ಚೊಕ್ಕಟವಾದ ಕಾಗದನ್ನ ಕೊಳಕು ಮಾಡೋದ್ರಲ್ಲಿ ಕಳೆದಿದ್ದೇನೆ. ಸಾಹಿತ್ಯ, ಪತ್ರಿಕೋದ್ಯಮ ಇದೆರಡೂ ಬಹಳ ಗೌರವಕರ್ಹವಾದ ಪದಗಳು. ಅದಕ್ಕೆ ನಾನು ಅರ್ಹನಾಗಿದ್ದೇನೆ ಅಂತ ತಿಳ್ಕೊಂಬೋದು ಕಷ್ಟ. ಒಂದಂತೂ ನಿಜ, 1906-07 ಸುಮಾರಿನಿಂದ ಈ ಹೊತ್ತಿನವರೆಗೂ ನನ್ನ ಕಸಬು ಶುಭ್ರವಾದ ಕಾಗದನ್ನ ಮಾಸ್ಟ್ ಮಾಡಿ ಹಾಕೋದು. ಇದರಲ್ಲಿ ನನ್ನ ಜೀವನ. ಇದಕ್ಕೆ ನಾನಾಗಿ ಹುಡುಕೊಂಡು ಬಂದದ್ದಿಲ್ಲ. ಬೇರೆ ವೃತ್ತಿ ಯಾವುದೂ ಇಲ್ಲದೆ ಇದರಲ್ಲಿ ನಿನಗೆ ಅನ್ನ ಉಂಟು ಅಂತ ವಿಧಿ ತೋರಿಸಿ ಕಾಣುತ್ತದೆ. ನೀನು ಅಷ್ಟು ಯಶಸ್ವಿಯಾಗಿದ್ದೆ ಅಂತ ನಾನು ಏನು ಹೇಳಿದ್ದಾರೆ. ಉದ್ದೇಶವೇನೋ ಅರ್ಹನಾಗಬೇಕು ಅಂತ. ಸಾಹಿತ್ಯ, ಪತ್ರಿಕಾ ವೃತ್ತಿ ಎರಡನ್ನು ನೀವು ಹೇಳಿದ್ದೀರಿ. ಎರಡಕ್ಕೂ ನಾನು ಬಹಳ ಹೆಚ್ಚು ವ್ಯತ್ಯಾಸ ಯಾವಾಗಲೂ ಮಾಡಿಲ್ಲ. ಇಲ್ಲಿ ಟೇಟ್ ಸಾಹೇಬ್ ಹೇಳೋದುಂಟು, ಶೇಕ್ಸ್ಪಿಯರ್ ಯಾಕೆ ನಾಟಕಗಳನ್ನು ಬರೆದ ಅಂದ್ರೆ ಅನ್ನ ಸಂಪಾದನೆ ಮಾಡೋದಕ್ಕೆ ಅಂತ. ನಾನು ಇದಕ್ಕೆ ಬಂದದ್ದು ಜೀವನೋಪಾಯಕ್ಕೋಸ್ಕರ ಬಂದೆ. ಆವಾಗ ಏನು ತೋರಲಿಲ್ಲ. ಒಂದು ಸ್ವಲ್ಪ ವರ್ಷ ಕಳೆದ ಮೇಲೆ, ಒಂದು 10-15 ವರ್ಷ ಕಳೆದ ಮೇಲೆ, ಬಹುಶಃ 1912 ಕಾಲಕ್ಕೆ ವಿಶ್ವೇಶ್ವರನ ದಿವಾನರಾದಾಗ ಪತ್ರಿಕೆ ಮಾಡಬೇಕಾದ ಕರ್ತವ್ಯ ಒಂದು ಉಂಟು, ದೊಡ್ಡ ದೊಡ್ಡ ಕರ್ತವ್ಯ ಇದು ಎಂಬುದು ನನ್ನ ತಿಳುವಳಿಕೆಗೆ ಬಂದು ಅಲ್ಲಿಂದ ಈಚೆಗೆ ಹಾಗೂ ಹೀಗೂ ತಳ್ಳಿಕೊಂಡು ಬಂದಿದ್ದೇನೆ. ತೊಡರುಗಳು ಉಂಟು, ವಿಶೇಷವಾದ ತೊಡರುಗಳು. ನನಗೆ ರಾಜಕೀಯದ್ದೇನು ಬರಲಿಲ್ಲ. ಇತರ ವಿಧವಾದ ತೊಡರುಗಳಿದೆ, ಅದು ಹಣಕಾಸಿಂದು ಮತ್ತೊಂದು ಒಂದು ಗೆಲ್ಲ ನನಗಿರೋ ಹಾಗೆ ನಿಮಗೂ ಇದೆ ಅಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದ್ರು ತೊಡರು ಅಂತ? ಸಾಹಿತ್ಯ ವಾಸ್ತವವಾಗಿ ಮಾಡ ಸಾಹಿತ್ಯ ಆಗಬೇಕು ಅಂತ ಹೊರಟೆ. ಆದದ್ದಲ್ಲ, ಅದು ಸ್ವಾಭಾವಿಕವಾದ ಬೆಳವಣಿಗೆ. ಇದನ್ನ ಒಂದು ಉದಾಹರಣೆಯಿಂದ ಹೇಳ್ಬೋದು. ಹಸಿವಾಯಿತು, ಎಲ್ಲಿಯೂ ಸಿಕ್ಕಲಿಲ್ಲ ಆಹಾರ. ದಾರಿಯಲ್ಲಿ ಒಂದು ಚೇಪೆ ಮರ ಕಂಡೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಕೋತಿಗಳು ಕಿತ್ತು ತಿಂತ ಇತ್ತು. ನಾನು ಒಂದೆರಡು ಹಣ್ಣು ತಿಂದೆ. ಕೋತಿಗಳು ಈ ಮರ ಬಿಟ್ಟು ಮಾವಿನ ಮರಕ್ಕೆ ಓಡಿತು. ನಾನು ಹಾಗೆ ಒಂದೆರಡು ಸಲ ಮಾವಿನ ಮರಕ್ಕೆ ಓಡಿದ್ದುಂಟು, ಮಾವಿನ ಹಣ್ಣು ಕಿತ್ತು ತಿಂದದ್ದುಂಟು. ಇಷ್ಟೇ ವ್ಯತ್ಯಾಸ. ಸಾಹಿತ್ಯ ಅಂದ್ರೆ ಮನುಷ್ಯನ ಅಂತರಂಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಮತ್ತು ಬಹುಕಾಲ ಸ್ಮರಿಸಿದ್ದಕ್ಕ ವಿಷಯ, ಅದು ಸಾಹಿತ್ಯ. ಪತ್ರಿಕಾ ವೃತ್ತಿ ಮನುಷ್ಯನ ಬಹಿರಂಗ ಜೀವನಕ್ಕೆ ಸಂಬಂಧಪಟ್ಟದ್ದು ವಿಶೇಷವಾಗಿ, ಮತ್ತು ಕೊಂಚ ಕಾಲದ ಸ್ವಾರಸ್ಯ ಅದರದ್ದು. ಇಷ್ಟೇ ವ್ಯತ್ಯಾಸ. ವೃತ್ತಪತ್ರಿಕೆ ಉದ್ಯೋಗ ಅಂದ್ರೆ ಜೀವನ ಅರಹೊಟ್ಟಿಗಾದ್ರೂ ನೀವು ಅನ್ನ ಹಾಕ್ತದೆ. ಸಾಹಿತ್ಯ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಒಪ್ಪತ್ತು ಮಾಡ್ಕೋಬೇಕಾಗಿತ್ತು. ಇಷ್ಟೇ ವ್ಯತ್ಯಾಸ ಎರಡಕ್ಕೂ. ಇನ್ನು ತೊಡರುಗಳ ದೃಷ್ಟಿಯಿಂದ ಬಾಕಿ ನನಗೇನು ಸಾಹಿತ್ಯ ಅಂದ್ರೆ ಬಹಳ ದೊಡ್ಡ ವಿಷಯ, ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ನಾ ಏನು ಹೊರಟೋಣಲ್ಲ. ಪತ್ರಿಕೆ ಹವ್ಯಾಸಕ್ಕೆ ಬಿದ್ದವ ಸಾಹಿತ್ಯಕ್ಕೆ ನಷ್ಟ ಅನ್ನೋ ಭಾವನೆ ಇವತ್ತಿಗೂ ಇದೆ. ತಾವು ಸಾಹಿತ್ಯ, ಪತ್ರಿಕಾ ವ್ಯವಸಾಯ ಎರಡನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಿ? ನನಗೇನು ಹಾಗೆ ಅನಿಸ್ಲಿಲ್ಲ ಶಾಸ್ತ್ರಿಗಳ. ವಿಷಯದ ದೃಷ್ಟಿಯಿಂದ ವ್ಯತ್ಯಾಸ ಎರಡಕ್ಕೂ ಉಂಟು. ಮನುಷ್ಯನ ಅಂತರಂಗ ಜೀವನ ಹೇಗೆ ಬದುಕಿದ್ರೆ ಒಳ್ಳೆಯದು, ಬದುಕಿನ ಮೂಲ ತತ್ವ ಏನು, ಬದುಕಿನ ನೀತಿ ಹೇಗಿರ್ಬೇಕು,
ಇತ್ಯಾದಿಗಳ ವಿಚಾರ ಹೋಗಿ ಹೊರಟು ಅದನ್ನ ಹೃದಯದ ಮೂಲಕ ಹುಡುಕಿದ್ರೆ ಅದು ಸಾಹಿತ್ಯ ಅಂತ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದು. ತತ್ವಾನ್ವೇಷಣೆ ಬುದ್ಧಿಯ ಮೂಲಕವೂ ನಡೆಯಬಹುದು, ಹೃದಯದ ಮೂಲಕವೂ ನಡೆಯಬಹುದು. ಹೃದಯದ ಮೂಲಕ ನಡೆದ್ರೆ ಅದು ಸಾಹಿತ್ಯವಾಗುತ್ತದೆ, ಬುದ್ಧಿಯ ಮೂಲಕ ನಡೆದ್ರೆ ಅದು ಶಾಸ್ತ್ರವಾಗುತ್ತದೆ. ಬುದ್ಧಿಗೂ ಮನಸ್ಸಿಗೂ ಬಹಳ ದೂರ ಏನೂ ಇಲ್ಲ, ಎರಡು ಒಂದೇ ಮೂಗಿನ ಎರಡು ನಾಸಾರಂಧ್ರಗಳ ಹಾಗೆ ಒಂದು ಅಂತರಂಗದ ಎರಡು ಶಾಖೆಗಳು ಇದು. ಬುದ್ಧಿ ಒಂದು, ಮನಸ್ಸೊಂದು, ಮನಸ್ಸು ಅಥವಾ ಹೃದಯ ಒಂದು. ಕೆಲವು ವೇಳೆ ಇದು ಕೆಲಸ ಮಾಡ್ತದೆ, ಕೆಲವು ವೇಳೆ ಅದು ಕೆಲಸ ಮಾಡ್ತದೆ, ಇದು ಅದಕ್ಕೂ ಪ್ರವೇಶ ಮಾಡ್ತದೆ, ಅದು ಇದಕ್ಕೂ ಪ್ರವೇಶ ಮಾಡ್ತದೆ. ಇವಾಗ ನಮ್ಮ ಮಹಾಕಾವ್ಯಗಳನ್ನು ನೋಡೋಣ. ರಾಮಾಯಣ ಹೃದಯದ ಮೂಲಕ ತತ್ವವನ್ನು ಹುಡುಕಿದ ಪ್ರಮೇಯ, ಶಾಸ್ತ್ರವನ್ನ ಒಳಗೆ ಅಡಗಿಸಿಕೊಂಡಿದೆ, ಮೇಲೆ ಕಾವ್ಯವಾಗಿ ಕಾಣ್ತದೆ. ಭಾರತ ನೋಡೋಣ, ಅದು ಶಾಸ್ತ್ರ ಅಂತ ಅನ್ನಿಸ್ಕೊಂಡಿದೆ, ಅದ್ರ ಒಳಗಡೆ ಕಾವ್ಯವನ್ನು ಅಡಗಿಸಿಕೊಂಡಿದೆ. ನಮ್ಮ ಮಹಾಕಾವ್ಯಗಳೆಲ್ಲ ಇಷ್ಟು ಇಂಗ್ಲಿಷ್ ನಲ್ಲಿಯೂ ಹಾಗೆ. ಶೇಕ್ಸ್ಪಿಯರ್ನ ಏನಂತ ಹೇಳ್ಬಹುದು, ಬುದ್ಧಿಗಾರಿ ಅದರಲ್ಲಿಲ್ಲ ಅಂತ ಹೇಳಲಿಕ್ಕಾಯ್ತದೆ, ಹೃದಯದ ಕಾವ್ಯ ಇಲ್ಲ ಅಂತ ಹೇಳಲಿಕ್ಕಾಯ್ತದೆ, ಎರಡೂ ಇದೆ. ಆತ ವಿಶೇಷ ನಾಟಕ ಕವಿ ಆದದ್ರಿಂದ ಹೃದಯದ ಕಾವ್ಯ ನಮಗೆ ಅದರಲ್ಲಿ ಎದ್ದು ಕಾಣ್ತದೆ. ಮಿಲ್ಟನ್ ನೋಡೋಣ, ಅದರಲ್ಲಿ ಬುದ್ಧಿ ಕಾವ್ಯ ಸ್ವಲ್ಪ ಹೆಚ್ಚಾಗಿ ಎದ್ದು ಕಾಣ್ತದೆ. ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭದಲ್ಲಿ ಸೃಷ್ಟಿ ಕೃತಿಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ ಆತ, ಭಗವತ್ತತ್ತದ ಕಡೆ ತಿರುಗಿದ ಆತ ಮಿಲ್ಟನ್. ಹೀಗೆ ಇದರಿಂದ ಹೊರಟು ಅಲ್ಲಿಗೂ ಆದ್ರೂ ಹೋಗಬಹುದು, ಅಲ್ಲಿಂದ ಹೊರಟು ಇಲ್ಲಿಗೆ ಆದ್ರೂ ಬರಬಹುದು. ನಾವು ಊಟ ಮಾಡುವ ಹಾಗೆ ಮೊದಲು ಚಟ್ನಿ ಮೊದಲು ಪಲ್ಲಿವೆ ಅಂದ್ರೆ ಕೆಲವರು ಹೀಗೂ ಮಾಡ್ತಾರೆ, ಕೆಲವರು ಹಾಗೂ ಮಾಡ್ತಾರೆ. ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ನನಗೆ ಭವಿಷ್ಯದ ವಿಷಯದಲ್ಲಿ ಸಂಪೂರ್ಣವಾದ ನಂಬಿಕೆ ಉಂಟು. ತಮಗೇನೋ ತೊಂದರೆ ಆಯಿತು, ಆದರೆ ಈ ಸಂದರ್ಶನ ನಮಗೆ ಪ್ರಬೋಧಕವಾಗಿತ್ತು, ಮಾರ್ಗದರ್ಶಕವಾಗಿತ್ತು. ನಮಸ್ಕಾರ. ನಮಸ್ಕಾರ. ಕೇಳುವರೆ, ಇದುವರೆಗೂ ಡಾಕ್ಟರ್ ಡಿವಿ ಗುಂಡಪ್ಪ ಅವರನ್ನು ಪತ್ರಿಕಾ ಜೀವನ ಹಾಗೂ ಸಾಹಿತ್ಯ ಜೀವನಕ್ಕೂ ಇರುವ ಅಂತರವನ್ನು ಕುರಿತು ಮಾತನಾಡಿಸಿದವರು ಶ್ರೀ ಎನ್ ಎಸ್ ಸೀತಾರಾಮ ಶಾಸ್ತ್ರಿ. ಈಗ ಡಿವಿ ಗುಂಡಪ್ಪ ಅವರು ಪ್ರಕೃತಿ ಸಂಸ್ಕೃತಿ ಈ ವಿಷಯ ಕುರಿತು ತಮ್ಮ ವಿಚಾರಧಾರೆಯನ್ನ ಹಂಚಿಕೊತಾ ಇದ್ದಾರೆ. ಪ್ರಕೃತಿ ಸಿದ್ಧವಾದ ಪದಾರ್ಥವನ್ನು ಮನುಷ್ಯ ವಿವೇಕದಿಂದ ಸೊಗಸುಗೊಳಿಸಿದರೆ ಅದು ಸಂಸ್ಕೃತಿ. ಕಾಡುಬತ್ತ ಪ್ರಕೃತಿ, ಪಟ್ಸೋಮನಹಳ್ಳಿ ಸಣ್ಣ ನೆಲ್ಲು ಸಂಸ್ಕೃತಿ, ನೆಲ್ಲು ಪ್ರಕೃತಿ, ಅಕ್ಕಿ ಸಂಸ್ಕೃತಿ, ಅಕ್ಕಿ ಪ್ರಕೃತಿ, ಅನ್ನ ಪರಮಾನ್ನ ಚಿತ್ರಾನ್ನ ಪೊಂಗಲ್ಗಳು ಸಂಸ್ಕೃತಿ. ಹಾಗೆಯೇ ಕಲ್ಲು ಬಂಡೆ ಪ್ರಕೃತಿ, ಮನೆಯ ಅಂಗಳದಲ್ಲಿ ಹಾಸಿರುವ ಚಪ್ಪಡಿ ಸಂಸ್ಕೃತಿ, ಅಮೃತ ಶಿಲೆ ಪ್ರಕೃತಿ, ಶಿಲ್ಪಿ ಕೊರೆದ ವಿಗ್ರಹ ಸಂಸ್ಕೃತಿ, ಮರದ ದಿಮ್ಮಿ ಪ್ರಕೃತಿ, ಮೇಜು ಕುರ್ಚಿ ಮೊದಲಾದ ಸಾಮಾನುಗಳು ಸಂಸ್ಕೃತಿ, ಮೃಗಪಕ್ಷಿಗಳ ಕೂಗು ಪ್ರಕೃತಿ, ಅದರಲ್ಲಿಯ ಸ್ವರ ಪ್ರಭೇದಗಳನ್ನು ಗುರುತಿಸಿ ಜೋಡಿಸಿ ರಾಗವಿನ್ಯಾಸ ಮಾಡಿದ ಸಂಸ್ಕೃತಿ, ಬೀದಿಯಲ್ಲಿ ನಾವು ಆಡುವ ಕೇಳುವ ಮಾತು ಪ್ರಕೃತಿ, ಅದೇ ಮಾತುಗಳನ್ನು ಒಂದು ಹದವರಿತು ಜೋಡಿಸಿದ ಸಾಹಿತ್ಯ ಸಂಸ್ಕೃತಿ, ತೋಟದಲ್ಲಿ ಬಗೆಬಗೆಯ ಆಕಾರದ ಬಣ್ಣ ಬಣ್ಣದ ಎಲೆ ಹೂವು ಮೆರೆದಾಗ ಅದು ಪ್ರಕೃತಿ, ಅವನ್ನು ಬಿಡಿಸಿ ಹಾರ ತೊರಾಯಿ ಕಟ್ಟಿದಾಗ ಸಂಸ್ಕೃತಿ. ಪ್ರಕೃತಿ ನಮ್ಮ ಜೀವನಕ್ಕಾಗಿ ಮೂಲ ಸಾಮಗ್ರಿಯನ್ನು ಒದಗಿಸಿರುತ್ತಾಳೆ, ನಾವು ಅದನ್ನು ಪಕ್ವ ಯೋಜನೆ ಅರಿತು ಉಪಯೋಗಿಸಿಕೊಳ್ಳುತ್ತೇವೆ, ಅದೇ ಸಂಸ್ಕೃತಿ. ಕಾಡನ್ನು ತೋಟವಾಗಿ ಮಾಡುವುದು ಸಂಸ್ಕೃತಿ. ತಲೆ ಕೆದರಿದ್ದಾಗ ಕೂದಲನ್ನು ಸಿಕ್ಕಿ ಬಿಡಿಸಿ ಬೈತಲೆ ಬಾಕಿ ಹೂ ಮುಡಿಸುವುದು ಸಂಸ್ಕೃತಿ. ಈ ಸಂಸ್ಕೃತಿ ಮೈ ಸೊಗಸು ಮಾತಿನ ಸೊಗಸುಗಳಿಗೆ ಮಾತ್ರ ಸೇರಿದ್ದಿಲ್ಲ, ಬಹಿರಂಗದ ಸಂಸ್ಕೃತಿಗಿಂತ ಮೇಲ್ಪಟ್ಟದ್ದು ಅಂತರಂಗದ ಸಂಸ್ಕೃತಿ. ಆಶಯ ಮೋಹಗಳು ಪ್ರಕೃತಿ, ನ್ಯಾಯ ವಿವೇಕಗಳು ಸಂಸ್ಕೃತಿ, ರೋಷಾಸೋಯಿಗಳು ಪ್ರಕೃತಿ, ಕ್ಷಮೆ ಸಹನೆಗಳು ಸಂಸ್ಕೃತಿ. ಹೀಗೆ ಮನಸ್ಸು ವಾಕು ಕಾಯಕವೆಂಬ ತ್ರಿಕರಣಗಳ ವ್ಯಾಪಾರಗಳಲ್ಲಿಯೂ ಸಂಸ್ಕೃತಿಗೆ ಅವಕಾಶ ಉಂಟು. ಸಂಸ್ಕೃತಿಯು ಶಿಖರವನ್ನು ಮುಟ್ಟುವುದು ಮನಸ್ಸಿನ ಉನ್ನತಿಯಲ್ಲಿ. ಮನಸ್ಸಿನ ಒಳಗಡೆ ದೊಡ್ಡತನವಿದ್ದರೆ ಅಲ್ಲಿ ಸೊಗಸಿದ್ದರೆ ಆ ದೊಡ್ಡತನವೂ ಆ ಸೊಗಸು ನಮ್ಮಿಂದ ಹೊರಡುವ ಮಾತಿನಲ್ಲಿಯೂ ಧ್ವನಿಯಲ್ಲಿಯೂ ಮುಖಭಾವದಲ್ಲಿಯೂ ನಮ್ಮ ನಡವಳಿಕೆಯ ಮರ್ಯಾದೆಗಳಲ್ಲಿಯೂ ಹೊರಹೊಮ್ಮುತ್ತವೆ. ಆಗ ಎರಡು ಸಂಗತಿಗಳು ನಡೆಯುತ್ತವೆ. ಮೊದಲನೇದಾಗಿ ಯಾರ ಸಂಗಡ ನಾವು ಮಾತನಾಡುತ್ತಿದ್ದೇವೆಯೋ ಅವರ ಮನಸ್ಸಿಗೆ ಸಂತೋಷವಾಗುತ್ತದೆ, ಅವರು ನಮ್ಮಲ್ಲಿ ಪ್ರಸನ್ನರಾಗುತ್ತಾರೆ. ಎರಡನೆಯದಾಗಿ ಅವರ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಸಣ್ಣತನ ಒಂದು ಸೊಟ್ಟು ಇದ್ದರೆ ಅದು ಕೆಳಕ್ಕಿಳಿದು ನಾವು ಕಂಡಿದ್ದ ಒಂದು ಮೇಲಾದರಸೆ ಅವರ ಕಣ್ಣಿಗೂ ಕಾಣುವಂತಾಗುತ್ತದೆ. ಹೀಗೆ ಸಂಸ್ಕೃತಿಯು ನಮ್ಮ ಜೀವ ಜೀವ ಬಾಂಧವ್ಯದೊಳಕ್ಕೆ ಉಭಯತ್ರ ಸ್ನೇಹ ಸಂತೋಷಗಳನ್ನು ತರುತ್ತದೆ. ಈ ಕಾರ್ಯಕ್ರಮದಲ್ಲಿ ಎರಡು ವಿಧಾನಗಳು ಜರುಗಬೇಕಾಗುತ್ತವೆ. ಮೊದಲನೆಯದು ನಮ್ಮಿಂದ ಅನ್ಯ ಸ್ವಭಾವ ಪರಿಚಯ, ಎರಡನೆಯದು ಸ್ವಸ್ವಭಾವ ಶಿಕ್ಷಣ. ಮತ್ತೊಬ್ಬರ ಮನೋಗುಣ ಬುದ್ಧಿಗುಣಗಳನ್ನು ಅವರ ಚರ್ಯ ಚಾಳಿಗಳನ್ನು
ನಾವು ಆದಷ್ಟು ಚೆನ್ನಾಗಿ ಅರಿತುಕೊಳ್ಳಬೇಕಾಗುತ್ತದೆ ಮತ್ತು ಹಾಗೆ ಅರಿತು ಬಂದ ಅನ್ಯ ಜನರಿಗೆ ನಮ್ಮ ಜನ ಮನೋಭಾವವನ್ನು ನಡೆನುಡಿಗಳನ್ನು ನಾವು ಹೊಂದಿಸಬೇಕಾಗುತ್ತದೆ. ಹೀಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಡನೆ ಸ್ನೇಹದಿಂದ ಹೊಂದಿಕೊಳ್ಳಲಾಗುವಂತೆ ತನ್ನನ್ನು ತಾನು ತಿದ್ದುಕೊಳ್ಳುವುದನ್ನು ಸಂಸ್ಕೃತಿ ಎನ್ನಬಹುದು. ಒಳ್ಳೆಯದು ಒಂದು ಒಬ್ಬನು ಇನ್ನೊಬ್ಬನಿಗೆ ಹೊಂದಿಕೊಳ್ಳುವುದು ಎಂದರೆ ಹೇಗೆ? ನಮ್ಮ ಗೋವಿನ ಕಥೆಯಲ್ಲಿ ಗೋವು ಹುಲಿರಾಯನ ಇಷ್ಟಕ್ಕೆ ಒಗ್ಗಿಕೊಳ್ಳುವುದೇ ಅಥವಾ ಹುಲಿರಾಯನು ಪುಣ್ಯಕಾಟಿಗೆ ವಿಧೇಯನಾಗುವುದೇ? ಹುಲಿ ಆಕಳನ್ನು ಹಿಡಿದು ತಿನ್ನುವುದು ಪ್ರಕೃತಿ, ಆಕಳಿನ ಸತ್ಯವನ್ನು ಹುಲಿ ಮೆಚ್ಚಿದ್ದು ಸಂಸ್ಕೃತಿ, ಗೋವು ತನ್ನ ಕುರುವಿನ ವಿಷಯವನ್ನು ಹೇಳಿಕೊಂಡದ್ದು ಸಂಸ್ಕೃತಿ, ಹುಲಿ ಕೇಳಿ ಕನಿಕೆರೆ ತೋರಿಸಿದ್ದು ಪ್ರತ್ಯುತ್ತರದ ಸಂಸ್ಕೃತಿ. ಪುಣ್ಯಕೋಟಿಯಲ್ಲಿ ಇದ್ದ ಸಂಸ್ಕೃತಿ ಹೆಬ್ಬುಲಿಯ ಸಂಸ್ಕೃತಿಗೆ ಕಾರಣವಾಯಿತು. ಸಂಸ್ಕೃತಿಯು ಉತ್ಕೃಷ್ಟ ಸ್ಥಿತಿಗೆ ಬಂದಾಗ ಎರಡು ಜೀವಿಗಳ ಪರಸ್ಪರ ಬಾಂಧವ್ಯಕ್ಕೆ ಸೂತ್ರವಾಗುತ್ತದೆ ಎಂದು ಆಗಲೇ ಸೂಚನೆ ಮಾಡಿದೆ. ಜೀವ ಎಂದರೆ ಏನು? ಅದು ಎರಡಂಶಗಳ ಮಿಶ್ರಣ, ಒಂದಂಶ ಇಂದ್ರಿಯ ಸಮುದಾಯ, ಇನ್ನೊಂದು ಆತ್ಮ. ಇಂದ್ರಿಯವು ಲೋಕಭೋಗವನ್ನು ಬಯಸುತ್ತದೆ, ಆತ್ಮವು ತಲೆಗಿಂತ ಮೇಲ್ಪಟ್ಟ ಒಂದು ಚೈತನ್ಯದ ಸಹವಾಸವನ್ನು ಬಯಸುತ್ತದೆ. ಸಂಸ್ಕೃತಿ ಈ ಎರಡನ್ನೂ ದೃಷ್ಟಿಯಲ್ಲಿ ಇರಿಸಿಕೊಂಡಿರುತ್ತದೆ. ಲೌಕಿಕ ಸೌಖ್ಯ, ಆತ್ಮೋದ್ಧಾರ, ಈ ಎರಡೂ ಅನ್ಯೋನ್ಯ ವಿರೋಧಿಗಳೆಂಬ ಭಾವನೆ ಜನದಲ್ಲಿ ಸಾಮಾನ್ಯವಾಗಿ ಉಂಟು. ಆದರೆ ಅವೆರಡೂ ವಿರೋಧಿಗಳಲ್ಲ, ಸಹಕಾರಿಗಳು ಎಂಬುದು ಸಂಸ್ಕೃತಿಯ ತತ್ವ. ಅವು ಎರಡು ಮೆಟ್ಟಿಲುಗಳಂತೆ ಇರತಕ್ಕವು. ಕೆಳಮೆಟ್ಟಿಲಿದೆ ಮೇಲ್ಮೆಟ್ಟಿಲಿಗೆ ಹತ್ತಲಾಗುವುದಿಲ್ಲ, ಮೇಲ್ಮೆಟ್ಟಿಲಿಗೆ ಹತ್ತದಿದ್ದಲ್ಲಿ ಕೆಳಮೆಟ್ಟಲು ಸಾರ್ಥಕವಾಗಲಿಲ್ಲ. ಮನುಷ್ಯ ಜೀವನದಲ್ಲಿ ಎರಡಕ್ಕೂ ಸ್ಥಳ ಉಂಟು. ಮನುಷ್ಯನೆಂಬ ಪ್ರಾಣಿಯಲ್ಲಿ ಆತ್ಮವೆಂಬ ಅಂಶ ಸರ್ವಶ್ರೇಷ್ಠವಾದದ್ದೆಂದು ಒಪ್ಪಿಕೊಂಡ ಮೇಲೆ ಅವನ ಜೀವನದ ಮಿಕ್ಕ ಎಲ್ಲ ಅಂಶಗಳ ಸ್ಥಾನಗಳನ್ನು ಆ ಶ್ರೇಷ್ಠಾಂಶದ ದೃಷ್ಟಿಯಿಂದ ನಿಷ್ಕರ್ಷ ಮಾಡುವುದು ಯುಕ್ತವಾಗುತ್ತದೆ. ನಮಗೆ ಬೇಕೆನ್ನಿಸುವ ವಸ್ತುಗಳು ಲೋಕದಲ್ಲಿ ಸಾವಿರ ಇವೆ. ಅವುಗಳಲ್ಲಿ ಬಹುಕಾಲ ಬಾಳುವಂಥವೂ ಇವೆ, ಒಂದೆರಡು ಕ್ಷಣದ ಮಟ್ಟಿಗೆ ಬೇಕಾಗುವಂಥವೂ ಇವೆ. ಅವುಗಳಲ್ಲಿ ಒಂದೊಂದಕ್ಕೂ ತಕ್ಕ ಸ್ಥಳ ಒಂದೊಂದಿರುತ್ತದೆ. ತಕ್ಕ ಸ್ಥಳದಲ್ಲಿ ಅದಕ್ಕೆ ಆ ಬೆಲೆಯುಂಟು, ಮಿಕ್ಕ ಸ್ಥಳದಲ್ಲಿ ಅದು ಅನಿಷ್ಟವೆಂದೇ ಎನಿಸುತ್ತದೆ. ಹೀಗಿರಲಾಗಿ ಪ್ರತಿಯೊಂದು ಜಗದ್ವಸ್ತುವಿಗೂ ಉಚಿತ ಸ್ಥಾನವನ್ನು ಗೊತ್ತು ಮಾಡುವುದು ಸಂಸ್ಕೃತಿಯ ಕೆಲಸ. ಸ್ಥಾನಕ್ಕೆ ತಕ್ಕ ಮರ್ಯಾದೆಯನ್ನು ಗೊತ್ತು ಮಾಡುವುದು ಸಂಸ್ಕೃತಿಯ ಕೆಲಸ. ಒಟ್ಟಿನಲ್ಲಿ ನಮ್ಮ ವರ್ತನೆಗಳ ಉಚಿತತೆಯೇ ಸಂಸ್ಕೃತಿ. ಈ ಔಚಿತ್ಯಕ್ಕೆ ಎರಡು ಸೂತ್ರಗಳು. ಒಂದು, ಆತ್ಮವಸ್ತು ಸರ್ವಶ್ರೇಷ್ಠವಾದದ್ದು, ಆದ್ದರಿಂದ ಅದಕ್ಕೆ ಸರ್ವತ್ರ ಗೌರವ ಸಲ್ಲಬೇಕಾದದ್ದು. ಎರಡನೆಯದು, ಆತ್ಮವಸ್ತು ನನ್ನಲ್ಲಿರುವಂತೆ ಎಲ್ಲರಲ್ಲಿಯೂ ಸಮಾನವಾಗಿರುತ್ತದೆ, ಆದ್ದರಿಂದ ನನ್ನ ಸುಖ ದುಃಖಗಳಿಗೆ ನಾನು ಬೆಲೆ ಕಟ್ಟುವಂತೆ ಇತರರ ಸಂತೋಷ ಸಂಕಟಗಳಿಗೂ ನಾನು ಬೆಲೆ ಕೊಡಬೇಕಾದದ್ದು. ಹೀಗೆ ನನಗೆ ಇತರರ ವಿಷಯದಲ್ಲಿ ಕರ್ತವ್ಯ ಉಂಟು ಎಂದಾದರೆ ಒಡನೆಯೇ ಆ ಇತರರ ಮರ್ಜಿ ಮನೋಗತಗಳನ್ನು ನಾನು ತಿಳಿದುಕೊಳ್ಳುವುದು ಅವಶ್ಯವಾಗುತ್ತದೆ. ಹೀಗೆ ಇಂಗಿತ ಜ್ಞಾನವು ಸಂಸ್ಕೃತಿಯ ಒಂದು ಲಕ್ಷಣವಾಗುತ್ತದೆ. ಮೊದಲು ಇಂಗಿತ ಜ್ಞಾನ, ಆಮೇಲೆ ತತ್ಪರಿಣಾಮವಾಗಿ ನಡೆನುಡಿಗಳ ಔಚಿತ್ಯ. ಕೇಳುವರೆ, ಇದುವರೆಗೂ ಪ್ರಕೃತಿ ಸಂಸ್ಕೃತಿ ಈ ವಿಷಯ ಕುರಿತು ಮಾತನಾಡಿದವರು ಡಾಕ್ಟರ್ ಡಿ ವಿ ಗುಂಡಪ್ಪ. ಇಂದಿನ ಕನ್ನಡ ಕಾರ್ಯಕ್ರಮ ನಿಮಗಾಗಿ ವಿಶೇಷವಾಗಿ ನಮ್ಮ ಧ್ವನಿ ಮುದ್ರಣ ಭಂಡಾರದ ಸಹಕಾರದಿಂದ ರೂಪಿಸಲಾಗಿತ್ತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾಣಿಕೆ.